Hi friends, ivattu nanu ragiddu malli madudu halbai madudan hege ant heli heli kortene. Idu ninne ratre ni nanu nenisittidde ragiyannu iga chennagi tholdu 2 3 neeralli tholdu nenisittidde iga idannu mixige haakta iddene. 1 glass takondidene ragi. ಒಂದು ಗ್ಲಾಸ್ ರಾಗಿ ಹಾಗೆ 3 ಏಲಕ್ಕಿ ಮತ್ತೆ ತೆಂಗಿನಕಾಯಿ ಒಂದು ಗ್ಲಾಸ್ ರಾಗಿ ಎಷ್ಟು ತಕೊಂಡಿದ್ದೀನಿ ಅಷ್ಟು ಏಲಕ್ಕಿ ತಕೊಂಡಿದ್ದೀನಿ ಹಾಗೆ 1.5 ಗ್ಲಾಸ್ ಬೆಲ್ಲ ಬೆಲ್ಲ ಸ್ವಲ್ಪ ಜಾಸ್ತಿ ತಕೊಂಡಿದ್ದೀನಿ ಸಿಹಿಗೋಸ್ಕರ ಸಿಹಿ ಕಮ್ಮಿ ಬೇಕು ಅಂತ ಹೇಳಿದವರು ಬೆಲ್ಲ ಕಮ್ಮಿ ಮಾಡಬಹುದು ಒಂದು ಗ್ಲಾಸ್ ಹಾಕಬಹುದು ನಾನು 1.5 ಗ್ಲಾಸ್ ಹಾಕಿದೆ ಹಾಗೆ ನೀರು ನೀರು ಸ್ವಲ್ಪ ಜಾಸ್ತಿ ತಕೊಂಡಿದ್ದೀನಿ ಹತ್ರ ನಾನು ಒಂದು 6 ಗ್ಲಾಸ್ ನೀರು ತಕೊಂಡಿದ್ದೀನಿ ಈಗ ಇದನ್ನು ನಾನು ರುಬ್ಬಿಕೊಂಡು ಬರ್ತೇನೆ ಇಲ್ಲಿ ನಾನು ತೆಂಗಿನಕಾಯಿ ಹೇಳೋ ಬದಲು ಏಲಕ್ಕಿ ಹೇಳಿದ್ದೇನೆ ಎಷ್ಟು ರಾಗಿ ತಕೊಂಡಿದ್ದೀನಿ ಅಷ್ಟೇ ತೆಂಗಿನಕಾಯಿ ತಕೊಂಡಿದ್ದೀನಿ ಏಲಕ್ಕಿ 3 ಹಾಕಿದ್ದೀನಿ 3 ಹಾಕಿ ಕಡೆದುಕೊಂಡು ತಂದು ಇಟ್ಟಿದ್ದೀನಿ ಈಗ ಬೆಲ್ಲವನ್ನು ಅಲ್ಲಿ ಇದನ್ನು ಕಡಿಯುವಾಗ ರಾಗಿಯನ್ನು ಬೆಲ್ಲವನ್ನು ನೀರು ಗ್ಯಾಸ್ ಅಲ್ಲಿ ಇಟ್ಟು ಹದ ಮಾಡಿದ್ದೀನಿ ಅದಂದ್ರೆ ಇದು ಪಾಕ ಮಾಡಲಿಲ್ಲ ನೀರು ಮಾಡಿದ್ದೀನಿ ಯಾಕೆಂದ್ರೆ ಬೆಲ್ಲದಲ್ಲಿ ಕಸ ಇರ್ತದಲ್ಲ ನೋಡಿ ಎಷ್ಟು ಕಸ ಉಂಟು ಈಗ ಇದನ್ನು ಗಾಳಿಸ್ತಾ ಇದ್ದೇನೆ ಇದರಲ್ಲಿ ಕಸ ನೋಡಿ ಬೆಲ್ಲದಲ್ಲಿ ನೋಡಿ ಕಸ ಅದಕ್ಕೆ ಬೆಲ್ಲ ನೀರು ಮಾಡಿ ಹಾಕ್ಬೇಕಂತ ಹೇಳೋದು ಅಲ್ಲ ಈಗ ರಾಗಿಯನ್ನು ಗಾಳಿಸ್ತೇನೆ ಹಾಲು ತೆಗಿತಾ ಇದ್ದೇನೆ ಗಾಳಿಸೋದಲ್ಲ ರಾಗಿ ಇದ್ದು ಹಾಲು ತೆಗಿತಾ ಇದ್ದೇನೆ ತೆಂಗಿನಕಾಯಿ ಏಲಕ್ಕಿ ಮತ್ತು ರಾಗಿ ಹಾಕಿ ಕಡ್ದದ್ದು ಇದ್ರ ಹಾಲು ತೆಗಿತಾ ಇದ್ದೇನೆ ನೋಡಿ ಈ ಎಲ್ಲ ನಾನು ಫಸ್ಟ್ ಇದು ಒಂದನೇ ಸಲ ತೆಗ್ದದ್ದು ಹಾಲು ಹೀಗೆ ನಾನು ಇದನ್ನು 3 ಸಲ ತೆಗಿದ್ದೇನೆ ಅಂದರೆ 1 ಸಲ ಆಯಿತು ಈಗ 2ನೇ ಸಲ ಪುನಃ ಮಿಕ್ಸಿಗೆ ಹಾಕಿ ಕಡ್ದು ಪುನಃ ಹಾಲು ತೆಗಿದ್ದೇನೆ ಮತ್ತೆ ಪುನಃ 3ನೇ ಸಲ ಯಾಕಂದರೆ ಇದರಲ್ಲಿ ಎಲ್ಲ ಇದು ಮಾಡಬೇಕು ಎಷ್ಟು ನೀರು ಬರ್ತೀವಿ ಅಷ್ಟು ಒಳ್ಳೆಯದು ಅಷ್ಟು ಒಳ್ಳೆ ಬರ್ತದೆ ಹಾಲು ಬಾಯಿ ನೋಡಿ ಇಷ್ಟು ತೆಗ್ದಲ್ಲ ಈಗ ಇದನ್ನು ಪುನಃ ನಾನು ಮಿಕ್ಸಿಗೆ ಹಾಕಿ ಹಾಲು ತೆಗಿತೇನೆ ಹಾಗೆ ಇನ್ನೊಂದು ಸಲ ತೆಗಿತೇನೆ ಮತ್ತೆ ನೋಡಿ ಕುದಿ ಬರ್ತಾ ಇದೆ ದಪ್ಪ ಆಗ್ತಾ ಉಂಟು ಈಗ ಕೈಯನ್ನು ಬಿಡಬಾರ್ದು ಆಡಿಸ್ತಾನೇ ಇರಬೇಕು ಕೈ ಈಗ ಕೈ ಆಡಿಸಿದರೆ ಗಂಟು ಗಂಟಾಗ್ತದೆ ಗಂಟು ಗಂಟಾದರೂ ಕಾಯಿ ಆಡಿಸ್ತಾನೇ ಇರಬೇಕು ಆಮೇಲೆ ಸರಿ ಆಗ್ತದೆ ಕೈ ಈಗ ಸರಿಯಾಗಿ ಕೈ ಆಡಿಸಿ ಒಂದು 10-20 ನಿಮಿಷ ಆದರೂ ಕೈ ಆಡಿಸ್ತಾನೇ ಇರಬೇಕು ಗ್ಯಾಸನ್ನು ಮಾತ್ರ ಈಗ ಸ್ವಲ್ಪ ಸ್ಲೋ ಮಾಡಬೇಕು ಫಾಸ್ಟ್ ಇಡಬಾರ್ದು ನೋಡಿ ಇದು ಈಗ ಆಗಿದೆ ಕರೆಕ್ಟ್ ಹದ ಬಂದಿದೆ ನಾನು ಇಷ್ಟೊತ್ತು ಕೈ ಆಡಿಸ್ತಾನೇ ಇದ್ದೆ ಹತ್ರ ಒಂದು 1/2 ಗಂಟೆ 30 ನಿಮಿಷ 20-30 ನಿಮಿಷ ಕೈ ಆಡಿಸ್ತಾನೇ ಇದ್ದೆ ಅದು ಚೆನ್ನಾಗಿ ಕುದಿ ಬಂದಿದೆ ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡಿ ಕುದಿ ಬರ್ತಾ ಇದೆ ನೋಡಿ ನೋಡಿ ಪಕ್ಕ ಪಕ್ಕ ಆಗ್ತಾ ಉಂಟಲ್ವಾ ಪಟ ಪಟ ಅಂತೇಳಿ ನೋಡಿ ಈಗ ಏನೇ ಬರ್ತಾ ಇತ್ತು ಆಗದಿಂದ ನಾನು ಮತ್ತೆ ಸ್ವಲ್ಪ ಗ್ಲಾಸ್ ಸ್ಲೋ ಮಾಡಿದೆ ಈಗ ಫಾಸ್ಟಲ್ಲಿ ಇದೆ ನೋಡಿ ಕುದಿ ಬರ್ತಾ ಉಂಟು ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಪನ್ನೀರ್ ಪ್ಲೇಟಿಗೆ ಹಾಕ್ತೇನೆ
ಈಗ ಇದಕ್ಕೆ ನಾನು ತುಪ್ಪ ಸರಿ ಹಾಕ್ತಾ ಇದ್ದೇನೆ, ಸವರ್ತಾ ಇದ್ದೇನೆ ಪ್ಲೇಟಿಗೆ. ನಾನು ಬಾಳೆ ಎಲೆಯನ್ನು ಕಟ್ ಮಾಡಿ ಪ್ಲೇಟಿನ ಒಳಗೆ ಇಟ್ಟಿದ್ದೇನೆ. ಸ್ವಲ್ಪ ಬಾಳೆ ಎಲೆಯ ಪರಿಮಳ ನಮ್ಮ ಹಾಲ್ಬಾಯಿಗೆ ಬರ್ತದೆ, ಅದಕ್ಕಾಗಿ ನಾನು ಬಾಳೆ ಎಲೆಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟು ಬಾಳೆ ಎಲೆಯನ್ನು ಬಿಸಿ ಮಾಡಿದ್ದೇನೆ. ಈಗ ಇದಕ್ಕೆ ನಾನು ಹಾಲ್ಬಾಯನ್ನು ಹಾಕ್ತಾ ಇದ್ದೇನೆ. ಈಗ ಡೆಕೋರೇಷನ್ಗೆ ನಾನು ಗೋಡಂಬಿ ಹಾಕ್ತಾ ಇದ್ದೇನೆ. ಸುಮ್ಮನೆ ಡೆಕೋರೇಷನ್ಗೆ, ಬೇರೆ ಏನಿಲ್ಲ. ನಮ್ಮ ಹಲ್ವಾಯ್ ಈಗ ಇದನ್ನೊಂದು 2 ಗಂಟೆ ಇಡಬೇಕು ತಣಿಲಿಕ್ಕೆ. ತಣಿಲಿಕ್ಕೆ ಇಟ್ಟ ನಂತರ ಇದನ್ನು ನಾನು ನಿಮಗೆ ತೋರಿಸ್ತೇನೆ. ತಂಜಾವಜಾಯ್ ಕತೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಹಲ್ವಾಯ್. ಇದು 2 ಗಂಟೆ ನಂತರ ನಾನು ಕಟ್ ಮಾಡ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಪೀಸ್ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ರಾಗಿ ಹಲ್ವಾಯ್ ರೆಡಿ.